गुड न्यूज गुड न्यूज गुड न्यूज चिन्ना प्रियरिगे भर्जरी गुड न्यूज बंदिद्दु ಈ ಹಿಂದೆ ಸತತವಾಗಿ ಏರಿಕೆ ಆಗುತ್ತಿರುವ ಚಿನ್ನದ ಬೆಲೆಯಲ್ಲಿ ಕಳೆದ 10 ದಿನಗಳಿಂದ ಇಳಿಕೆ ಆಗುತ್ತಾ ಬರುತ್ತಿದೆ. ಹಾಗಾಗಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕಳೆದ 10 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆ ಅಥವಾ ಇಳಿಕೆ ಆಗಿದೆ ಎಂಬುದರ ಕುರಿತು ಸಂಪೂರ್ಣವಾಗಿ ಲೈವ್ ಆಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ನೀವು ಕೂಡ ಚಿನ್ನವನ್ನು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ನಿಖರ ಬೆಲೆಗಳನ್ನು ತಿಳಿದುಕೊಳ್ಳಲು ಕನ್ನಡ ಮಸ್ತ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೋ ವೀಕ್ಷಕರೇ, ಇಲ್ಲಿ ನೀವು ಈ ಚಾರ್ಟ್ ಅನ್ನು ನೋಡುತ್ತಿರಬಹುದು. ಈ ಚಾರ್ಟ್ ನಲ್ಲಿ ಕಳೆದ 10 ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆ ಅಥವಾ ಇಳಿಕೆ ಆಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಮೊದಲಿಗೆ ವೀಕ್ಷಕರೇ, 22 ಕ್ಯಾರೆಟ್ ಚಿನ್ನದ ದರ ನೋಡುವುದಾದರೆ ಆಗಸ್ಟ್ 30ರಂದು 110 ರೂಪಾಯಿ ಇಳಿಕೆ ಕಂಡಿದೆ. ಆಗಸ್ಟ್ 31ರಂದು 150 ರೂಪಾಯಿ ಇಳಿಕೆ ಕಂಡಿದೆ. ಸೆಪ್ಟೆಂಬರ್ 1ರಂದು ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಕಂಡಿಲ್ಲ. ಸೆಪ್ಟೆಂಬರ್ 2ರಂದು 100 ರೂಪಾಯಿ ಇಳಿಕೆ ಕಂಡಿದೆ. ಸೆಪ್ಟೆಂಬರ್ 3ರಂದು ಕೂಡ ಯಾವುದೇ ರೀತಿಯಿಂದ ಬದಲಾವಣೆ ಕಂಡಿಲ್ಲ. ಸೆಪ್ಟೆಂಬರ್ 4ರಂದು 300 ರೂಪಾಯಿ ಏರಿಕೆ ಕಂಡಿದೆ. ಸೆಪ್ಟೆಂಬರ್ 5ರಂದು 10 ರೂಪಾಯಿ ಮಾತ್ರ ಏರಿಕೆ ಕಂಡಿದೆ. ಸೆಪ್ಟೆಂಬರ್ 6ರಂದು ಚಿನ್ನದ ಬೆಲೆಯಲ್ಲಿ ಮತ್ತೆ ಯಾವುದೇ ರೀತಿಯಿಂದ ಬದಲಾವಣೆ ಕಂಡಿಲ್ಲ. ಸೆಪ್ಟೆಂಬರ್ 7ರಂದು 110 ರೂಪಾಯಿ ಇಳಿಕೆ ಕಂಡಿದೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ 8ರಂದು 300 ರೂಪಾಯಿ ಇಳಿಕೆ ಕಂಡಿದೆ. ಅಂದ ಹಾಗೆ ವೀಕ್ಷಕರೇ, ಕಳೆದ 10 ದಿನಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 460 ರೂಪಾಯಿ ಇಳಿಕೆ ಕಂಡಿದೆ ಹೊರತು ಏರಿಕೆ ಆಗಿಲ್ಲ. ಇಂದಿನ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿ 10 ಗ್ರಾಂಗೆ 44,100 ರೂಪಾಯಿ ಆಗಿದೆ. ಇನ್ನು ವೀಕ್ಷಕರೇ, ಆರ್ಥಿಕ ತಜ್ಞರ ಪ್ರಕಾರ ಮುಂಬರುತ್ತಿರುವ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಿಷ್ಟು ಇಳಿಕೆ ಆಗಲಿದೆ ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ ನಿಮ್ಮ ಅಭಿಪ್ರಾಯವೇನು? ಚಿನ್ನದ ಬೆಲೆ ಎಷ್ಟಿರಬೇಕು, ಎಷ್ಟಿದರೆ ಜನಸಾಮಾನ್ಯರಿಗೆ ಚಿನ್ನ ಖರೀದಿಸಲು ಅನುಕೂಲ? ತಪ್ಪದೆ ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ.